ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ರಾಮನಗರಕ್ಕೆ ಬಂದಿದ್ದೀವಿ. ರಾಮನಗರಕ್ಕೆ ಬಂದಿರೋ ಕಾರಣ ಬಂದ್ಬಿಟ್ಟು ನಾಟಿ ಕೋಳಿ ಬಿರಿಯಾನಿ ತಿನ್ನೋಣ ಅಂತ. ನಾಟಿ ಕೋಳಿ ಬಿರಿಯಾನಿ ವಿತ್ ಚಟ್ನಿ ಕಾಂಬಿನೇಷನಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ. ಎಲ್ಲಿಯಿಂದ ಗೊತ್ತಿರುತ್ತೆ ತುಂಬ ಜನಕ್ಕೆ. ಸೊ ರಾಜೇಶ್ ಬಿರಿಯಾನಿ ಹೋಟೆಲ್ಗೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ಒಂದು 2-3 ವರ್ಷ ಆಗ್ತಿದೆ, ಅಕ್ಟೋಬರ್ 2021 ಆ ಟೈಮ್ಗೆ ಬಂದು ವೀಡಿಯೋ ಮಾಡಿದ್ದು. ಸೊ ಇವಾಗ ಬರ್ತಾಯಿದ್ದೀವಿ ಮತ್ತೆ ವೀಡಿಯೋ ಮಾಡೋಣ ಅಂತ. ಅವ್ರದ್ದು ಲೊಕೇಶನ್ ಕೂಡ ಚೇಂಜ್ ಆಗಿದೆ. ಮುಂಚೆ ಇತ್ತಲ್ಲ ಹೋಟಲ್ಲು, ಅದರ ಆಪೋಸಿಟಲ್ಲೇ ಇವಾಗ ಹೋಟೆಲ್ನ ಶಿಫ್ಟ್ ಮಾಡಿದ್ದಾರೆ ಎದುರುಗಡೆನೇ. ಸೊ ನೀವು ಬರಬೇಕಾದ್ರೆ ಮುಂಚೆನೇ ರೈಟ್ ಸೈಡ್ಗೆ ಸಿಗುತ್ತೆ. ಸೊ ಇದು ಕರೆಕ್ಟಾಗಿ ಎಮ್ ಜಿ ರೋಡ್ ಅಂತಾರೆ, ಮತ್ತು ವಾಟರ್ ಟ್ಯಾಂಕ್ ಸರ್ಕಲ್ ಅಂತಲೂ ಕರೀತಾರೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಮುಂಚೆಯಿಂದ ಬರ್ದಿರೋರಿಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಆರಾಮಾಗಿ ಬರ್ಬೋದು. ತುಂಬ ಲೇಟ್ ಮಾಡಿದ್ರೆ ಒಳಗೋಣ. ಸೊ ಏನಕ್ಕೆ ಬಂದಿರೋದು ಮೇನ್ ಅಂತ ಹೇಳಿದ್ರೆ ನಾಟಿ ಕೋಳಿ ಬಿರಿಯಾನಿ ತಿನ್ನೋಣ ಅಂತ. ಅದು ಬುಧವಾರ ಮಾತ್ರ ಸಿಗುತ್ತೆ ನಾಟಿ ಕೋಳಿ ಬಿರಿಯಾನಿ, ಅವರು ಬುಧವಾರ ಮಾತ್ರ ಸಿಗೋದು. ಸೊ ಅದಕ್ಕೋಸ್ಕರ ಇವತ್ತು ಬುಧವಾರ ಫ್ರೀ ಮಾಡ್ಕೊಂಡು ಬಂದಿದ್ದೀವಿ. ನಾರ್ಮಲ್ ಡೇಸಲ್ಲಿ ಬಂದರೆ ಮಟನ್ ಬಿರಿಯಾನಿ ಸಿಗುತ್ತೆ 8 ಗಂಟೆಗೆ, ಬೆಳಗಿನ ಜಾವ 8 ಗಂಟೆಗೆ ಎಲ್ಲ ಸಿಗುತ್ತೆ. ಭಾನುವಾರದೊತ್ತಂತೂ ರಶ್ ಇರುತ್ತೆ, ಬೆಂಗಳೂರವ್ರು ಅರ್ಧ ಗಂಟೆ ಜನ ಇರ್ತಾರೆ. ಈಗ ಒಳಗೋಗ್ಬಿಟ್ಟು ಖಾಲಿ ಆಗ ಮುಂಚೆ ಒಂದು ಆರ್ಡ್ರ್ ಮಾಡಿಬಿಟ್ಟು ಬ್ಯಾಟಿಂಗ್ ಮಾಡೋಣ. ಲೊಕೇಶನ್ನ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಒಳಗೆ ಹೋಗೋಣ, ಬನ್ನಿ. ನಮ್ಮ ಜೊತೆ ಓನರ್ ಇದ್ದಾರೆ ಸರ್. ನಮಸ್ಕಾರ ಸರ್. ಹೇಗಿದ್ದಾರೆ ಸರ್? ಫೈನ್ ಸರ್, ಚೆನ್ನಾಗಿದೆ. ಆಲ್ರೆಡಿ 2 ವರ್ಷ ಆಯಿತು ಮೀಟ್ ಮಾಡಿ, ಅವಾಗ ಬಂದಿದ್ದು ಆ ಕಡೆ ಇದ್ದಾಗ. ಸೊ ಈ ಕಡೆ ಶಿಫ್ಟ್ ಆಗಿದ್ದೀರಾ? ಅಲ್ಲಿ ಒಂದು 8 ತಿಂಗಳು ಆಯಿತು, ನವಂಬರಲ್ಲಿ ಶಿಫ್ಟ್ ಆಗಿದೆ. ನವಂಬರ್ ಶಿಫ್ಟ್ ಆಯಿತಾ? ಸೊ ಹೆಂಗೆ ನಡೀತಾ ಇದೆ ಸರ್ ಇವಾಗ? ಅಲ್ಲಿಗಿಂತ ಚೆನ್ನಾಗಿ ನಡೀತಾ ಇದೆ. ಸೊ ಇವಾಗ ಎಕ್ಸ್ಪ್ರೆಸ್ ವೇ ಎಲ್ಲ ಆಗಿಬಿಟ್ಟಿದೆ, ಅದಾದಮೇಲೆ ಯಾವ ಥರ? ಅದು ನಮಗೆ ಹೈವೇ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಮಾಮೂಲಿ ಹುಡುಕ ಬರ್ತಾರೆ. ಇವತ್ತು ನಾವು ಬುಧವಾರ ಬಂದಿದ್ದೀವಿ ಮೇಯ್ನಾಗಿ ನಾಟಿ ಕೋಳಿ ತಿನ್ನೋದಕ್ಕೋಸ್ಕರ. ಸೊ ಇದು ಬುಧವಾರ ಮಾತ್ರ ಸಿಗೋದು, ಯಾವ ಥರ ಹೇಗೆ ಸರ್? ಬುಧವಾರ ಒಂದೇ ದಿವಸ, ಬುಧವಾರ ಮಾತ್ರ ನಾಟಿ ಕೋಳಿ. ನಾಟಿ ಕೋಳಿ ಮಟನ್ ಬಿರಿಯಾನಿ ಎಷ್ಟು ಗಂಟೆ? ಮಟನ್ ಬಿರಿಯಾನಿ ಭಾನುವಾರ, ಶುಕ್ರವಾರ, ಮಂಗಳವಾರ ಮಾರ್ನಿಂಗ್ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್. 8 ಗಂಟೆ ಕಾಲು ಸೂಪು ಬಿರಿಯಾನಿ, ಆಮೇಲೆ ಸೈಡ್ಸು ಕಬಾಬ್ ಇದೆಲ್ಲ ಇರ್ತದೆ. ಆಮೇಲೆ ಮಧ್ಯಾಹ್ನ ಮುದ್ದೆ, ಮಟನ್ನು, ಬೋಟಿ, ತಲೆಮಾಂಸ, ಕೈಮ, ತಿರ್ಗಾ ಮಧ್ಯಾಹ್ನ ಮತ್ತೆ ಬಿಸಿ ಮಟನ್ ಬಿರಿಯಾನಿ. ಮತ್ತೆ ಮಧ್ಯಾಹ್ನ? ಆಮೇಲೆ ಬುಧವಾರ ನಾಟಿ ಕೋಳಿ ಬಿರಿಯಾನಿ ಬೆಳಿಗ್ಗೆ ಮಾರ್ನಿಂಗ್ 8 ಗಂಟೆಗೆ. ಅದಾದಮೇಲೆ ಕೋಳಿ ಏನಾರು ಕಡಿಮೆ ಬತ್ತು ಅಂದರೆ ಮಧ್ಯೆ ಒಂದು ರೌಂಡು ಮಟನ್ ಬಿರಿಯಾನಿ ಮಾಡ್ಕೊತೀವಿ. ಸರಿ ಸರಿ. ಅಕೇಶನ್ನು ಇದಕ್ಕೋಸ್ಕರನೇ, ನಾಟಿ ಕೋಳಿ ಬಿರಿಯಾನಿಗೋಸ್ಕರನೇ ಬರೋ ಕಸ್ಟಮರ್ ಇದ್ದಾರೆ. ಅದಕ್ಕೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಇಟ್ಕೊಂಡಿರ್ತೀವಿ, ಒಂದು 50-60 ಕೆಜಿ ನಾಟಿ ಕೋಳಿ. 60 ಕೆಜಿ ಪ್ರತಿ ಬುಧವಾರ. ಅಕಸ್ಮಾತ್ ಕಮ್ಮಿ ಸಿಕ್ತು? ಕಮ್ಮಿ ಸಿಗ ಇಲ್ಲ, 60 ಕೆಜಿಗೆ 60 ಕೆಜಿ ರೆಗ್ಯುಲರು, ಒಂದು 70 ಕೆಜಿ ಕೋಳಿ ಹೋಯ್ತದೆ, ಅದರಲ್ಲಿ ಒಂದು 60 ಕೆಜಿ ಅದರಲ್ಲಿ ಏನಾದ್ರು ಒಂದು ಸ್ವಲ್ಪ ಕಡಿಮೆ ಬರ್ತು ಅಂದರೆ ಮಧ್ಯೆ ಒಂದು ಮರಿದು ಮಟನ್ ಬಿರಿಯಾನಿ ಮಾಡ್ತೀವಿ. ಸರಿ ಸರಿ. ಆಮೇಲೆ ಮಧ್ಯಾಹ್ನ ತಿರ್ಗಾ ನಾಟಿ ಕೋಳಿ ಬಿರಿಯಾನಿ, ಮಾಮೂಲಿ ಊಟ ಮಟನ್ನು, ಚಿಕನ್ನು, ಬೋಟಿ, ತಲೆ ಮಾಂಸ, ಕೈಮ, ಬಿಸಿ ಮುದ್ದೆ, ಅದ್ರ ಜೊತೆ ಬಿರಿಯಾನಿ ಇದು ಇರ್ತದೆ. ಆಮೇಲೆ ಪ್ರತಿ ದಿನ ಸಂಜೆ 4 ಗಂಟೆಯಿಂದ 4 ಗಂಟೆ ಕ್ಲೋಸ್ ಮಾಡಿಬಿಡ್ತೀವಿ 3:30. ಈ ಮಟನ್ ಬಿರಿಯಾನಿ ದಿವಸನೂ ಅಷ್ಟೇ, ನಾಟಿ ಕೋಳಿ ಬಿರಿಯಾನಿ ದಿವಸನೂ ಅಷ್ಟೇ. ಆಮೇಲೆ 10 ಗಂಟೆ, ಇದು 4 ಗಂಟೆಯಿಂದ ಸಂಜೆ 10:30-11 ಗಂಟೆ ತನಕ ಚಿಕನ್ ಬಿರಿಯಾನಿ, ತವಾ ಫ್ರೈ, ಈ ಕಬಾಬು, ಚಿಕನ್ ಕಬಾಬ್, ಅದೇ ಬಾಯ್ಲರ್ ಬಿರಿಯಾನಿ. ಅದು ಪ್ರತಿ ದಿನ, ಸೋಮವಾರ ಬಿಟ್ಟರೆ ಪ್ರತಿ ದಿನ 4 ಗಂಟೆ ಮೇಲೆ ಸಂಜೆ 10:30 ತನಕ. ಸಂಜೆ ಮೇಲೆ 4:30 ರಾತ್ರಿ 10:30 ತನಕ. ಆಮೇಲೆ ಶನಿವಾರ ಗುರುವಾರ ಏನು ಮಾಡ್ತೀವಿ ಅಂದರೆ, ಶನಿವಾರ ಗುರುವಾರ ನಮಗೂ ಬಿಸ್ನೆಸ್ ಒಂದು ಸ್ವಲ್ಪ ಕಡಿಮೆ, ಆದ್ದರಿಂದ
ಬೆಳಿಗ್ಗೆ ಮಾರ್ನಿಂಗೆ ಮಾಮೂಲಿ ಬಾಯ್ಲರ್ ಕೋಳಿದು ಬಿರಿಯಾನಿ ಮಾಡ್ತೀವಿ, 9:30 ತನಕ, 10 ಗಂಟೆಯಿಂದ 3 ಗಂಟೆ ತನಕ ಮಟನ್ ಬಿರಿಯಾನಿ, ಊಟದ ಜೊತೆ ಮಟನ್ ಬಿರಿಯಾನಿ. ಇದು ನಾಟಿ ಕೋಳಿ ಇವಾಗ ಇಷ್ಟು 60 ಕೆಜಿ ಮಿನಿಮಮ್ ತರಿಸ್ತೀನಿ ಅಂತ ಹೇಳಿದ್ರೆ ಯಾವ ಥರ ಎಲ್ಲಿಂದ ತರಿಸ್ತೀರಾ? ಸರ್, ಮಾಗಡಿ ಸಂತೆ. ಮಾಗಡಿ ಸಂತೆ? ಓಕೆ, ಒಂದೇ ಒಬ್ಬರ ಹತ್ರನೇ? ಒಬ್ಬರ ಹತ್ರನೇ ತರಿಸ್ತೀವಿ. ಒಬ್ಬರಿಗೆ ನಮಗೆ ಸುಮಾರು ಒಂದು 15 ವರ್ಷ ಆಯಿತು. ಲೆಗ್ ಇರಲ್ಲಿ ಒಬ್ಬನೇ, ಒಬ್ಬ ಮುತ್ತಪ್ಪ ಇದನ್ನ ತಂದುಕೊಡ್ತಾರೆ, ಅವರೇ ತಂದುಕೊಡ್ತಾರೆ, ಅವರೇ ತಂದುಕೊಡ್ತಾರೆ. ಆಮೇಲೆ ನಾವು ಇಲ್ಲಿ ಇದರಲ್ಲಿ ಫಾರಮ್ ಅಲ್ಲಿ ಇದ್ರಲ್ಲಿ ತರಿಸಲ್ಲ, ಅಯ್ಯಪ್ಪಂತವೇ ತರಿಸಲ್ಲ. ಅದು ಇನ್ನೂ 300 ಸ್ಟಾರ್ಟಿಂಗು 240 ರೂಪಾಯಿಂದ 360 ರೂಪಾಯಿ ಒಂದು ಕೆಜಿ. ಸೊ ನೀವು ರೆಗ್ಯುಲರ್ ಆಗಿ ತೊಗೊಂತ ಇದ್ರೆ 15 ವರ್ಷದಿಂದ ಅಂದ್ರೆ ನಿಮ್ಗೆ ಕಮ್ಮಿ ರೇಟಿಗೆ ಸಿಗುತ್ತೆ, ಬೇರೆಯವ್ರಿಗೆಲ್ಲ ಆ ರೇಟಿಗೆ ಸಿಗಲ್ಲ, ಇನ್ನೂ ಜಾಸ್ತಿ ಕೊಡ್ತಾರೆ. ಆಮೇಲೆ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ, ಒಂದೂವರೆ ಮಿಕ್ಸ್ ಆಗ್ಬಿಟ್ಟಿರ್ತಾವೆ, ನಾವು ಏನು ಮಾಡೋಕ್ಕಾಗಲ್ಲ. ಎಷ್ಟು ಒಂದೊಂದು ಕೋಳಿ? 1.5 ಕೆಜಿ, 1.25, 1.75 ಅಷ್ಟೇ. ಸೊ ಹಂಗೆ ಇರಬೇಕು. ಇವಾಗ ಹೋಗೋಣ, ಟೇಸ್ಟ್ ಮಾಡೋಣ. ಆಮೇಲೆ ಈ ಜಾಗ ಹೊಸ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಎಲ್ಲೂ ಇಲ್ಲ, ಮುಂಚೆ ಹೋಟ್ಲ್ ಇತ್ತಲ್ಲ ಅದ್ರ ಆಪೋಸಿಟ್ ಅಲ್ಲೇ ಇದೆ. ಅಲ್ಲಿ ಬಂದಿದ್ದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಎದ್ದು ಕಾಣಿಸುತ್ತೆ ನೇಮ್ ಎಲ್ಲಾನು. ಸೊ ಸರ್, ಸಿಗೋಣ ಸರ್, ಥ್ಯಾಂಕ್ ಯು ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಸರ್, ನಮ್ಮದು ಆರ್ಡರ್ ಎಲ್ಲ ಬಂದಿದೆ. ಮೇಯ್ನಾಗಿ ಬಂದಿದ್ದು ಇವತ್ತು ಬುಧವಾರ ಆಗಿರೋದ್ರಿಂದ ನಾಟಿ ಕೋಳಿ ಬಿರಿಯಾನಿ. ಸೊ ನಾಟಿ ಕೋಳಿ ಬಿರಿಯಾನಿ ಫಸ್ಟು ರೆಡಿ ಆಗಿಬಿಡುತ್ತೆ, ಅದಾದಮೇಲೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ನಾರ್ಮಲ್ ಡೇಸ್ ಎಲ್ಲ ಬಂದಾಗ ಮಟನ್ ಬಿರಿಯಾನಿ ಫಸ್ಟ್ ರೆಡಿ ಆಗಿಬಿಡುತ್ತೆ. ಸೊ ನಾಟಿ ಕೋಳಿ ಬಿರಿಯಾನಿ ತಂದು ನೀಟಾಗಿ ಸರ್ವ್ ಮಾಡಿದ್ದಾರೆ ಇಸ್ತ್ರಿ ಎಲೆನಲ್ಲಿ. ಆ ಇಸ್ತ್ರಿ ಎಲೆನಲ್ಲಿ ಮಟನ್ ಊಟ ತಿನ್ನೋದೇ ಒಂಥರ ಮಜಾ. ಸೊ ಅದು ಊರುಗಳ ಕಡೆ ಬಂದಾಗ ಅದನ್ನು ಫೀಲ್ ಮಾಡ್ಬೋದು. ಆಮೇಲೆ ಒಂದು ಬಟ್ಲಲ್ಲಿ ಮೊಸರು ಬಜ್ಜಿ ತಂದಿಡ್ತಾರೆ, ಆಮೇಲೆ ಒಂದು ಬಟ್ಲಲ್ಲಿ ಶೇರ್ವ ಅಲ್ಲ ಚಟ್ನಿ ತಂದು ಇಡ್ತಾರೆ. ಸೊ ಇಲ್ಲಿನ ಸ್ಪೆಷಲೇ ಬಂದ್ಬಿಟ್ಟು ಕಾಂಬಿನೇಷನ್ ಚಟ್ನಿ. ಆಮೇಲೆ ಸೂಪ್ ಕೂಡ ಸಿಗುತ್ತೆ, ಕಾಲು ಸೂಪು, ಪ್ಲೈನ್ ಸೂಪ್ನ ತರಿಸಿದ್ದೀವಿ. ಸೊ ನಾನು ಕಾಲು ತಿನ್ನೋದಿಲ್ಲ, ಕಾಲು ಸೂಪ್ ತರಿಸಿರೋದು. ಇಲ್ಲ, ನಮ್ಮ ಇವತ್ತಿನ ನಮ್ಮ ಪಾರ್ಟ್ನರು, ಬ್ಯಾಟಿಂಗ್ ಪಾರ್ಟ್ನರ್ ಗಗನ್ ಅವ್ರಿಗೆ ಕಾಲು. ನಾವು ಪ್ಲೈನ್ ಸೂಪ್ನ ತರಿಸಿದ್ದೀವಿ. ಅದ್ಭುತವಾಗಿ ಮೇಲ್ಗಡೆ ಕಾಲಿನ ಚಿಡ್ಡೆಲ್ಲ ತೇಲ್ತಾ ಇದೆ ಸೂಪಲ್ಲಿ. ಒಂದು ಸಿಪ್ ಹೊಡೆದ್ಬಿಡೋಣ. ಗ್ರೀನ್ ಕಲರ್ ಮಸಾಲೆ, ಸೊ ಸೂಪು ಗ್ರೀನ್ ಇರುತ್ತೆ, ರೆಡ್ ಕಲರ್ ಇರಲ್ಲ. ಕುಡಿದ ತಕ್ಷಣ ಕೆಮ್ಮು ಬರಬೇಕು, ಗಂಟ್ಲಿಗೆ ಘಾಟ್ ಬರಬೇಕು. ಖಾರದ್ದು ಮೆಣಸಿನ ಖಾರ, ಆಮೇಲೆ ಹಸಿಮೆಣಸಿನ್ಕಾಯಿ ಕೂಡ ಬಳಸಿರ್ತಾರೆ. ಗ್ರೀನ್ ಕಲರ್ ಮಸಾಲೆ ಎಲ್ಲ, ಆ ಪುದೀನ ಫ್ಲೇವರ್ ಇರ್ಬೋದು, ಆಮೇಲೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರು, ಧನಿಯಾ ಸ್ವಲ್ಪ, ಎಲ್ಲನೂ ಯಥೇಚ್ಛವಾಗೇ ಇರುತ್ತೆ. ಇನ್ನು ಸ್ವಲ್ಪ ಡಾಮಿನೇಟ್ ಮಾಡೋದು ಬಂದು ಮಟನ್ ಕಾಲಿಂದು ಟೇಸ್ಟು. ಸ್ಲೋ ಆಗಿ ಕುಕ್ ಮಾಡ್ತಾ ಇರ್ತಾರೆ, ತುಂಬ ಹೊತ್ತು ಬೆಂದಿರುತ್ತೆ. ಸೊ ಗಗನ್ ಅವರು ತಿನ್ಬಿಟ್ಟು ಹೇಳ್ಬೇಕು ಕಾಲು ಹೆಂಗೆ ಬೆಂದಿದೆ ಅಂತ. ಆಮೇಲೆ ಅವ್ರ ಕೈ ಎಣಿಸ್ತೀನಿ ಕಾಲು ಹೆಂಗೆ ಬೆಂದಿದೆ ಅಂತ. ಸೂಪ್ ಮಾತ್ರ ಅಲ್ಟಿಮೇಟು. ಊಟ ಶುರು ಮಾಡೋಕ್ಕೆ ಮುಂಚೆ ಒಂದು ಗ್ಲಾಸು ಸೂಪು ಮಿಸ್ ಮಾಡಿದ್ರೆ ಕುಡಿಲೇಬೇಕು. ಬಿರಿಯಾನಿ ಟೇಸ್ಟ್ ಮಾಡೋಣ. ಫಸ್ಟು ಬರೀ ರೈಸ್ ತಿನ್ನೋಣ, ಪೀಸಸ್ಸು ಚಿಕ್ಕ ಚಿಕ್ಕ ಪೀಸಸ್ಸು. ನಾಟಿ ಕೋಳಿ 4-5 ಪೀಸ್ ಇರುತ್ತೆ. ಆಹಾಹಾ, ಮೃದುವಾದ ರೈಸು, ಆ ಮಸಾಲೆ ಪ್ರತಿ ಕಣಕ್ಕೂ ನೀಟಾಗಿ ಕೋಟ್ ಆಗಿದೆ. ಎಣ್ಣೆ ತುಪ್ಪ ಸ್ವಲ್ಪ ಯಥೇಚ್ಛವಾಗಿರುತ್ತೆ, ಸೊ ಡ್ರೈ ಇರೋದಿಲ್ಲ ನಿಮಗೆ, ಒಣಗಿದಂಗೆ ರೈಸು. ಲಾಸ್ಟ್ ಟೈಮ್ ಬಂದಾಗ ತಿಂದಾಗ ಹೆಂಗಿತ್ತು ಆ ಫೀಲು? ಸೇಮ್. ಅದ್ಭುತವಾಗಿದೆ, ಆ ಮಸಾಲೆ ಫ್ಲೇವರು ಅದು ಸೂಪರು, ಅವ್ರದ್ದು ರೆಸಿಪಿ ಅಲ್ಟಿಮೇಟು. ಅದು ಅದ್ರ ಜೊತೆಗೆ ಎಕ್ಸ್ಟ್ರಾ ಆ್ಯಡ್ ಆಗೋದು ಮಟನ್ ತಿಂದಿದ್ದು ಲಾಸ್ಟ್ ಟೈಮು, ಆ ಮಟನ್ ಫ್ಲೇವರು ಒಳ್ಳೆ ನಾಟಿ ಮರಿನ ಓಡಿಸಿರ್ತಾರೆ, ಅದು ಫ್ಲೇವರ್ ಅವ್ರು ಸಖತ್ ಇಷ್ಟ ಆಗಿತ್ತು. ಇವಾಗ ಆ ನಾಟಿ ಕೋಳಿಯ ಸೊಗಡು. ಸೊ ನಾರ್ಮಲ್ಲು ಬ್ರಾಯ್ಲರ್ ಕೋಳಿಗೂ ನಾಟಿ ಕೋಳಿಗೂ ಬಿರಿಯಾನಿಗೂ ಅಜಾಗಜಾಂತರ ವ್ಯತ್ಯಾಸ ಇರುತ್ತೆ. ಇದಂತೂ ಸೂಪರ್, ಸೊ ಮಿಸ್ಸೇ ಮಾಡಿದಿರಾ. ಬುಧವಾರದ ಜೊತೆ ಟೈಮ್ ಸಿಕ್ತು ನಿಮಗೆ ಅಂದರೆ ಬಂದ್ಬಿಟ್ಟು ನಾಟಿ ಕೋಳಿ ಬಿರಿಯಾನಿ ಮಿಸ್ ಮಾಡೋ ಟ್ರೈ ಮಾಡಬೇಕು. ಆಹಾ, ಸೂಪರ್. ಬಿಸಿ 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 ತಂದು
ಇಲ್ಲೇ ಫ್ರಂಟಲ್ಲಿ ಇಟ್ಕೊಂಡು ಅಲ್ಲೇ ಸರ್ವ್ ಮಾಡ್ತಾಯಿರ್ತಾರೆ. ಅದ್ಭುತ ಕೋಳಿ, ತುಂಬ ಬೇಯಿಸಿದ್ರು. ನಾವು ಬಂದಿಲ್ಲ, ನಾವು ಬೇಗನೆ ಬಂದ್ವಿ, 8 ಗಂಟೆಗೆ ಹೋಟ್ಲ್ ಓಪನು. ನಾವು ಹತ್ತತ್ರ 7 ಗಂಟೆಗೆಲ್ಲ ಇಲ್ಲಿ ಬಂದುಬಿಟ್ಟಿದ್ವಿ. ಇನ್ನು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ತೊಗೊಳೋಣ ಅಂತ. ಕೋಳಿ ಬೇಯ್ತಾನೆ ಇತ್ತು. ಹಾಂ ಹೇಳಿ. ಚಿಕನ್ ಕಬಾಬ್ ಕೂಡ ಸಿಗುತ್ತೆ. ಸೊ ಚಿಕನ್ ಕಬಾಬ್ ಬಂದಿದೆ, ಅದಕ್ಕೊಂದು ಡಿಫ್ರೆಂಟ್ ಆದ ಚಟ್ನಿ ಕಾಂಬಿನೇಷನು ಅಂತ ಹೇಳ್ತದೆ. ಹಾಂ, ತುಂಬ ಹೊತ್ತು ಬೇಯಿಸ್ತಾರೆ, ಯಾಕಂದರೆ ನಾಟಿ ಕೋಳಿ ಅಲ್ಲ, ಸ್ವಲ್ಪ ಬೇಯೋದು ಲೇಟು. ಆದ್ರೂ ಸ್ವಲ್ಪ ಗಟ್ಟಿಯಾಗಿರುತ್ತೆ. ತುಂಬ ಈ ಬ್ರಾಯ್ಲರ್ ಕೋಳಿ ಥರ ಸಾಫ್ಟಾಗಿ ಫುಲ್ಲು ಸ್ಪಾಂಜ್ ಥರ ಇರೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದು ಹಂಗೆ ಇರಬೇಕು, ಆವಾಗಲೇ ಅದು ಮಜಾ ತಿಂತಾ ಇದ್ರೆ. ಈಗ ಕಾಂಬಿನೇಷನ್ ಟ್ರೈ ಮಾಡಬೇಕು. ಚಟ್ನಿ ನಿಮಗೆ ಇದೇನು ಖಾರ ಏನು ಅಷ್ಟೊಂದಿಲ್ಲ, ಜಾಸ್ತಿ ಮಸಾಲೆ ಮಕ್ಕೊಡೆ ಥರನೂ ಇರೋದಿಲ್ಲ. ಸೊ ಮೊಸರು ಬಜ್ಜಿ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೈಟಾಗಿ ಖಾರ ಬೇಕು, ಜುಮ್ಮು ಜುಮ್ಮು ಅನ್ನಬೇಕು. ಅಂದರೆ ಚಟ್ನಿನ ಎತ್ಕೊಂಡು ಇನ್ನೊಂಥರ ಡಿಫ್ರೆಂಟ್ ಕಾಂಬಿನೇಷನು, ಡಿಫ್ರೆಂಟ್ ಮಜಾ. ಹಸಿಮೆಣಸಿನ್ಕಾಯಿ ಖಾರ ಸ್ವಲ್ಪ ನಾಲ್ಗಿನ ಚುರಿ 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 ಅನಿಸುತ್ತೆ, ಬಾಯಲ್ಲಿ ನೀರು ಬರಿಸುತ್ತೆ, ಇನ್ನೂ ತಿನ್ನಬೇಕು ಅನಿಸುತ್ತೆ. ಚೆನ್ನಾಗಿದೆ. ಬರೀ ಬಿರಿಯಾನಿ ಹಂಗೆ ತಿಂತೀರ ಅಂದರೆ ಯಾವ ಏಜ್ ಗ್ರೂಪ್ ಹೋಗ್ಬೇಕಾದ್ರೂ ತಿನ್ಬೋದು. ಜಾಸ್ತಿ ಖಾರ ಇರೋದಿಲ್ಲ, ಜಾಸ್ತಿ ಮಸಾಲೆ ಇರೋದಿಲ್ಲ, ಸಟಲ್ ಆಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಚಟ್ನಿ ಕಾಂಬಿನೇಷನು ನಾನು ರೆಕಮೆಂಡ್ ಮಾಡ್ತೀನಿ. ಅದು ಮೊಸರು ಬಜ್ಜಿನೂ ಹಾಕೊಂಡು ತಿನ್ಬೋದು. ಮೊಸರು ಬಜ್ಜಿ ಹಾಕೋದ್ರಿಂದ ಇನ್ನೂ ಲೈಟ್ ಆಗ್ಬಿಡುತ್ತೆ, ನೀವು ಡೈಲ್ಯೂಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಆ ಬಿರಿಯಾನಿ ಟೇಸ್ಟ್ನ ಸವಿಯಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಿ ಚಟ್ನಿ ಜೊತೆ ಟ್ರೈ ಮಾಡಿ. ಈಗ ಸಿಪ್ಪು ಸೂಪ್ ಕುಡಿದ್ಬಿಟ್ಟು ಕಬಾಬ್ ಕೊಡೋಣ. ಬಿರಿಯಾನಿ ಅಂದಮೇಲೆ ಸೈಡಲ್ಲಿ ಕಬಾಬ್ ಇರಲೇಬೇಕು. ಚಿಕನ್ ಕಬಾಬ್, ಇದು ನಾರ್ಮಲ್ ಕೋಳಿ, ಇದು ಸೂಪರ್ ಸಾಫ್ಟ್ ಆಗಿರುತ್ತೆ, ಜ್ಯೂಸಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ. ಕಬಾಬ್ ಮಸಾಲ ಚೆನ್ನಾಗಿದೆ, ಜಾಸ್ತಿ ಕೋಟಿಂಗ್ ಇರೋಲ್ಲ, ಮೇಲ್ಗಡೆ ಇಡ್ತಾರ ಇರೋಲ್ಲ ಇರೋದಿಲ್ಲ, ಅದಕ್ಕೆ ಗರುಮ್ ಕರುಮ್ ಅಂತ ಇರುತ್ತೆ ಹೊರಗಡೆ ಇಡೋದಲ್ಲ, ಸೂಪರ್ ಜ್ಯೂಸಿ. ಇನ್ನೊಂದು ಏನ್ಬೇಕಾದ್ರೆ ಕರಿಬೇಕಾದ್ರೆ ಲಾಸ್ಟಲ್ಲಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾರಲ್ಲ, ಸೊ ಅದ್ರದ್ದು ಸ್ವಲ್ಪ ಫ್ಲೇವರು ಇದಕ್ಕೂ ಇಟ್ಕೊಂಡಿರುತ್ತೆ. ಸೊ ಅದೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ಲೇವರು, ಬೆಳ್ಳುಳ್ಳಿ ಫ್ಲೇವರ್ ಬರುತ್ತೆ ಕಬಾಬ್ ತಿನ್ಬೇಕಾದ್ರೆ. ಚೆನ್ನಾಗಿದೆ. ಹ್ಞೂ, ಅದಕ್ಕೊಂದು ಚಟ್ನಿ ಕೊಟ್ಟಿದ್ದಾರೆ, ಟ್ರೈ ಮಾಡೋಣ. ಕಬಾಬ್ಗೆ ಒಂದು ಡಿಫ್ರೆಂಟ್ ಚಟ್ನಿ, ಬಿರಿಯಾನಿಗೆ ಡಿಫ್ರೆಂಟ್ ಚಟ್ನಿ. ಇದು ಸ್ಟ್ರಾಂಗು, ಪುದೀನ ಫ್ಲೇವರು, ಪುದೀನ ಮಿಲ್ಕ್ ಚಟ್ನಿ ಉಳ್ಳುಳ್ಳಿಗೆ ಜುಮ್ಮು 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 ಅನ್ನತ್ತೆ. ಅದು ಚುರಿ 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 ಅನ್ನತ್ತೆ, ಇದು ಜುಮ್ಮು ಜುಮ್ಮು ಅನ್ನತ್ತೆ. ಮಜದ ಆ ಚಟ್ನಿಯಲ್ಲಿ ಬಿರಿಯಾನಿ ತಿನ್ನೋಣ. ಕಬಾಬ್ಗೆ ಕೊಟ್ಟಿರೋ ಚಟ್ನಿಯಲ್ಲಿ ಬಿರಿಯಾನಿಯನ್ನು ತಿನ್ನುವ ಇದು ಒಂಥರ ಚೆನ್ನಾಗಿದೆ. ಸೊ ಈ ಹುಳಿ ಅಂಶ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಅದ್ರಲ್ಲಿ ಬೇಕಾದ್ರೆ ಟ್ರೈ ಮಾಡ್ಬೋದು. ಬಟ್ ಆ ಚಟ್ನಿ ಇದಕ್ಕಿಂತ ಚೆನ್ನಾಗಿದೆ, ಇದು ಕಬಾಬ್ಗೆ ಸರಿ. ಈಗ ನೀಟಾಗಿ ಖಾಲಿ ಮಾಡೋಣ, ಆಮೇಲೆ ಸಿಗ್ನನ್ ಸಣ್ಣ ಬ್ರೇಕ್ ಅನ್ನೋ ಥರ ಗಗನ್ ಅವ್ರದ್ದು ರಿವ್ಯೂ ಕೊಡೋಣ. ಗಗನ್ ಫಸ್ಟ್ ಟೈಮ್ ಅಂತ ಬಂದಿರೋದು, ಸೊ ಅವ್ರಿಗೆ ಏನು ಅನಿಸ್ತು ಅಂತ ಒಂದು ಸಣ್ಣ ಬ್ರೇಕ್ ನಂತರ ಸಿಗುವ. ಖಾಲಿ ಖಾಲಿ ಎಲೆಗಳು, ಎಲೆ ಮೇಲೆ ಮೂಳೆಗಳು. ಸೊ ಗಗನ್ ಅವ್ರು ಬಂದಿದ್ದಾರೆ ಕ್ಯಾಮ್ರಾ ಮುಂದೆ. ಅರೆ ನನ್ನೆಲೆ ಎಲ್ಲ, ನನ್ನ ಎಲೆ ಅಲ್ಲಿದೆ, ಇವರೆಲ್ಲ ನಮ್ಮೆಲೆ, ಅವರೆಲೆ ಅಲ್ಲಿದೆ. ಸೊ ಎಲ್ಲದ್ರಲ್ಲಿ ಎಲ್ಲ ಯಾವುದೇ ಎಲೆ ನೋಡಿದ್ರೆ ಎಲ್ಲ ಬರೀ ಮೂಳೆ ಮೂಳೆ ಕಾಣಿಸುತ್ತೆ. ನೀಟಾಗಿ ಒಂದು ಚೂರು ಬಿಡ್ತೀರ, ಕ್ಲೀನ್ ಮಾಡಿಬಿಟ್ಟಿದ್ವಿ ಫುಲ್ ಫುಲ್ ಪ್ಲೇಟು. ಅಪರೂಪಕ್ಕೆ ಯಾವಾಗಲೂ ಹೋದಾಗ ಒಂದು ಫುಲ್ ಬಿರಿಯಾನಿ ಎಲ್ಲೂ ತಿನ್ನಲ್ಲ ನಾವು, ಕೆಪಾಸಿಟಿ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಇಲ್ಲಿ ಚೆನ್ನಾಗಿತ್ತು, ಸ್ಮೂತಾಗಿ ಹೋಗ್ತಾಯಿತ್ತು, ಅದಕ್ಕೋಸ್ಕರ ಇಳಿಸ್ಬಿಟ್ವಿ. ನಾವು 2ನೇ ಸಲ ಬರ್ತಾಯಿರೋದು, ಗಗನ್ ಅವ್ರು ಹೇಳಬೇಕು ಹೇಗಿದೆ ಅಂತ. ನಾನು ಬರ್ತಾ ಇರೋದು ಫಸ್ಟ್ ಟೈಮು, ಆ್ಯಂಡ್ ಫಸ್ಟ್ ಟೈಮು ನಾಟಿ ಕೋಳಿ ಬಿರಿಯಾನಿ ತಿಂದಿದ್ದು, ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಒಳ್ಳೆ ಫ್ಲೇವರ್ ಇತ್ತು, ನನಗೂ ಆರಾಮಾಗಿ ಇಳಿತು. ಬಿರಿಯಾನಿ ಜೊತೆಗೆ ಕಾಲು ತಿಂದೆ, ಕಾಲು ಸೂಪು ಕುಡಿದೆ, ಪ್ಲಸ್ ಕಬಾಬು ತಿಂದೆ. ಕಬಾಬು ಚೆನ್ನಾಗಿತ್ತು, ಕಬಾಬು ಚೆನ್ನಾಗಿತ್ತು. ಸೊ ಓವರಾಲ್ ನನಗೆಲ್ಲ ಇಷ್ಟ ಆಯಿತು. ಆ್ಯಂಡ್ ರಿವ್ಯೂ ಕೊಟ್ಟಿಲ್ಲ ಇದ್ರದ್ದು, ಯಾವ್ದೇಳಿ ಕಾಲು ಸೂಪಿಂದು ಕಾಲು ಹೆಂಗಿತ್ತು ಅಂತ. ಬೆಣ್ಣೆ ಥರ ಇತ್ತು, ಬೆಣ್ಣೆ ಅದು ಕರೆಕ್ಟಾಗಿ ಏಟ್ಗಳು ಹಾಕಿದ್ರು ಹೆಂಗೆ ಅಂತ ಹೇಳಿದ್ರೆ, ಒಂದ್ಸರಿ ಹಿಂಗೆ ಎಳ್ಕೊಂಡ್ರೆ ಸಾಕು, ಒಳಗಡೆ ಇರೋ ತುಪ್ಪ ಎಲ್ಲ ಬಂದುಬಿಡ್ಬೇಕು. ಆ ಥರ ಇತ್ತು, ಮಸ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೂಪು ಅಷ್ಟೇ ಚೆನ್ನಾಗಿತ್ತು, ಚೆನ್ನಾಗಿತ್ತಲ್ಲ ಸೂಪು, ಚೆನ್ನಾಗಿತ್ತು. ಅದು ಘಾಟು ಎಲ್ಲ ಸೂಪರು. ಸೊ ಮೇಯ್ನಾಗಿ ಇದು ಹೆಂಗಿತ್ತು ಹೇಳಿ, ಚಟ್ನಿ ಕಾಂಬಿನೇಷನ್.
ಚಟ್ನಿ ಕಾಂಬಿನೇಷನ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಇಡೀ ಲೈಫಲ್ಲೇ ತಿಂದಿಲ್ಲ, ಹೇಳಿದ್ನಲ್ಲ ಇವತ್ತು ತುಂಬ ಫಸ್ಟ್ ಟೈಮು. ಒಂದು ನಾಟಿ ಕೋಳಿ ಬಿರಿಯಾನಿ ಫಸ್ಟ್ ಟೈಮು, ಅದ್ರ ಜೊತೆಗೆ ಚಟ್ನಿ ಕಾಂಬಿನೇಷನು ಫಸ್ಟ್ ಟೈಮು. ಸೊ ನನಗೆ ಪರ್ಸ್ನಲಿ ಅನಿಸಿದ್ದು ಚಟ್ನಿಗಿಂತ ಬರೀ ರೈಸ್ ತಿಂದರೆ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಇತ್ತು. ಚಟ್ನಿ ಒಂಥರ ಆ ಫ್ಲೇವರ್ನ ಡೈವರ್ಟ್ ಮಾಡಿಬಿಡುತ್ತೆ ಅನ್ಸುತ್ತೆ, ಆ ರೈಸ್ ಫ್ಲೇವರ್ನ ಅಷ್ಟು ಚೆನ್ನಾಗಿತ್ತು ರೈಸು. ಸೊ ಅದು ಬಿಟ್ಟರೆ ಓವರಾಲ್ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಚಟ್ನಿಗಳಲ್ಲೂ ಇಷ್ಟ ಆಗುತ್ತೆ, ಬಟ್ ನನಗೆ ಪರ್ಸ್ನಲಿ ವಿತೌಟ್ ಚಟ್ನಿ ಬರೀ ರೈಸು ಆ ಫ್ಲೇವರು. ನಾರ್ಮಲಾಗಿ ಬಿರಿಯಾನಿ ಎಲ್ಲ ಟ್ರೈ ಮಾಡಬೇಕು ಅಂದರೆ ಹಂಗೆ ತಿನ್ನಬೇಕು, ಡೈಲ್ಯೂಟ್ ಮಾಡಬಾರ್ದು ಏನೂ. ಸೊ ಇಲ್ಲಿ ಇದು ಡಿಫ್ರೆಂಟ್ ಕಾಂಬಿನೇಷನ್ ಚಟ್ನಿ, ಅದರಲ್ಲೂ ಸ್ವಲ್ಪ ಖಾರವನ್ನು ನೀವು ಖಾರ ಆ್ಯಡ್ ಮಾಡಬೇಕು ಅದಕ್ಕೆ, ಹಸಿ ಮೆಣಸಿನ್ಕಾಯಿ ಖಾರ ಅಂದರೆ ಅದರಲ್ಲಿ ತಿನ್ಕೊಬೋದು. ಬಟ್ ಮೊಸರು ಬಜ್ಜಿ ಅಂತೂ ನಾನು ರೆಕಮೆಂಡೇ ಮಾಡಲ್ಲ, ಯಾಕಂದರೆ ಅದೊಂದು ಹಾಕ್ಬಿಟ್ರೆ ಬರೀ ಮೊಸರನ್ನ ಥರ ಆಗ್ಬಿಡುತ್ತೆ. ನನಗೂ ಅಷ್ಟೇ, ನಾನು ಯಾವತ್ತೂ ಮೊಸರು ಬಜ್ಜಿ ತಿನ್ನಲ್ಲ, ಬಿರಿಯಾನಿ ಮತ್ತು ತಿನ್ನೋಕ್ಕೆ ಹೋಗಲ್ಲ, ಅದನ್ನು ತಿನ್ನಲೇಬಾರ್ದು. ಮನೆ ಪಕ್ಷ ಟೊಮೆಟೊ ಬಾತ್ ಗಿಮೆಟೊ ಬಾತ್ ಹಾಕೊಂಡು ತಿನ್ಬಿಡ್ತೀವಿ, ಬಿರಿಯಾನಿಗೆ ನೋವೇ. ಒಂದೊಂದ್ಸಲ ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿಯಾಗಿ ಜಾಸ್ತಿ ಖಾರ ಏನೋ ಮಾಡಿಬಿಟ್ಟಿದ್ರು ಅಂದಾಗ ಅವಾಗ ಅದು ಸ್ವಲ್ಪ ಖಾರ ಕಮ್ಮಿ ಮಾಡೋಕ್ಕೆ ಯೂಸ್ ಆಗುತ್ತೆ. ಬಟ್ ಇದು ಕರೆಕ್ಟ್ ಪರ್ಫೆಕ್ಟ್ ಆಗಿದ್ದರಿಂದ ಅದು ಅವಶ್ಯಕತೆ ಇರಲಿಲ್ಲ, ಚೆನ್ನಾಗಿತ್ತು. ಕಬಾಬ್ ಸೂಪರ್ ಆಗಿತ್ತು, ಕ್ರಿಸ್ಪಿ ಆಗಿ ಫಸ್ಟ್ ಟೈಮ್ ತಿಂದಿದ್ದು. ಆಮೇಲೆ ನಾಟಿಕೋಳಿ ಬಿರಿಯಾನಿ ನಾವು ಫಸ್ಟ್ ಟೈಮ್ ತಿಂದಿದ್ದು ಇಲ್ಲಿ, ಇದು ಸೇಮ್ ರೆಸಿಪಿ ಮಟನ್ ಬಿರಿಯಾನಿ ತಿಂದಿದ್ದೀವಿ, ಅದು ಸೂಪರ್ ಆಗಿತ್ತು, ಅದು ಮಟನ್ ಫ್ಲೇವರ್, ಅದು ಅದ್ಭುತ. ಇದು ನಾಟಿಕೋಳಿ ಫ್ಲೇವರ್, ಬಟ್ ಇದೇ ಬಿರಿಯಾನಿನ ಬ್ರಾಯ್ಲರಲ್ಲಿ ಮಾಡಿದ್ರೆ ಇಷ್ಟೊಂದು ಟೇಸ್ಟಿ ಆಗಿರೋ ಡೌಟು. ಇದು ಆ ಫ್ಲೇವರ್ ಮೈನ್, ಆ ಮಾಂಸದೇ ಫ್ಲೇವರೇ ಅದ್ಭುತ. ಸೊ ಅವ್ರ ಕಾಲು ನಾನು ತಿಂದಿಲ್ಲ, ಅವ್ರು ತಿಂದರು. ಸೊ ಕಾಲು ಮುಳೆ ತೋಸನ ಪುಡಿ ಪುಡಿ ಆಗಿದೆ, ದೃಷ್ಟಿ ಆಗ್ಬಿಡುತ್ತೆ. ಬೇಡ ಆಮೇಲೆ ಗಗನ್ಗೆ ದೃಷ್ಟಿ ಆಗ್ಬಿಡುತ್ತೆ, ಅದನ್ನೇ ಪುಡಿ ಪುಡಿ, ಕಾಲು ಪುಡಿ ಪುಡಿ ಆಗ ಬಿಡಿ. ಚೆನ್ನಾಗಿತ್ತು ಎಲ್ಲ, ಓವರಾಲ್ ತುಂಬ ಚೆನ್ನಾಗಿತ್ತು. ಸೊ ಸುತ್ತಮುತ್ತ ಇದ್ದೀರಾ ಅಂದರೆ, ಇನ್ನೂ ತಿಂದಿಲ್ಲ ಅಂದರೆ ಬಸ್ಟ್ ವಿಸಿಟ್ಟು, ಈ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಎಕ್ಸ್ಪ್ರೆಸ್ ವೇನಲ್ಲಿ ಅಂದರೆ ಬೆಳಗ್ಗೆ ಒಂದು 8 ಗಂಟೆ ಹಂಗೆ ಹಿಂಗೆ ಒಳಗಡೆ ಬಂದುಬಿಟ್ಟು ತಿನ್ಕೊಂಡು ಹಂಗೆ ಹೋಗ್ಬಿಡ್ಬೋದು, ಹತ್ರನೇ, ತುಂಬ ದೂರ ಇಲ್ಲ, ವಾಪಸ್ ಅದೇ ಜಾಗಕ್ಕೆ ಹೋಗಿ ಅಲ್ಲೇ ಜಾಯ್ನ್ ಆಗ್ಬಿಡ್ಬೋದು, ವಿಸಿಟ್ ಮಾಡಲೇಬೇಕು. ಅದು ಬುಧವಾರ ಬಂದರೆ ಮಾತ್ರ ನಾಟಿಕೋಳಿ ಸಿಗುತ್ತೆ, ಮಟನ್ ಎಲ್ಲ ಲೇಟು, ಮಟನ್ ಬಿರಿಯಾನಿ ಲೇಟು. ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಇರುತ್ತಂತೆ, ಮಧ್ಯಾಹ್ನ ಎಲ್ಲ ಓಪನ್ ಇರುತ್ತೆ. ಬಟ್ ನಾರ್ಮಲ್ ಮಟನ್ ಬಿರಿಯಾನಿ ಎಲ್ಲ ತಿನ್ಬೇಕು ಅಂದರೆ ಭಾನುವಾರದೊತ್ತು ಕ್ರೌಡು ಜಾಸ್ತಿ, ಬೆಂಗಳೂರವರೇ ಜಾಸ್ತಿ, ಅರ್ಧಕ್ಕರ್ಧ ಬೆಂಗಳೂರವರೇ ಇರ್ತಾರೆ. ಸೊ ನೋಡಿಕೊಂಡು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ಟೈಮಿಗೆ ಬನ್ನಿ. ಒಂದ್ಸಲ ನೀವು ಆಲ್ರೆಡಿ ಮಟನ್ ಬಿರಿಯಾನಿ ತಿಂದಿದ್ರೆ ನಾಟಿಕೋಳಿ ಬಿರಿಯಾನಿ ಟ್ರೈ ಮಾಡಿ. ನಾನು ನಾಟಿಕೋಳಿ ಬಿರಿಯಾನಿ ತಿಂದಿದ್ದೀನಿ, ಮಟನ್ ಬಿರಿಯಾನಿ ತಿಂದಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ. ನೆಕ್ಸ್ಟ್ ಟೈಮ್ ಅವ್ರು ಸಪ್ರೇಟಾಗಿ ಬಂದು ಬ್ಲಾಗ್ ಮಾಡಲಿ ಅದನ್ನು. ಆಯ್ತು ಸರ್, ಭಾನುವಾರ ಆಯ್ತು ಸರ್, ಜನಗಳ ಮಧ್ಯ. ಸೊ ಫೈನಲಾಗಿ ಇದು ನಮ್ಮ ಪುಟ್ಟ ರಿವ್ಯೂ. ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಆಮೇಲೆ ಗಗನ್ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ವಲ್ಪ ಬಡವ್ರಿಗೆ ಸ್ವಲ್ಪ ಕನಿಕರ ತೋರಿಸಿ ಬೆಳೆಸಿ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.